ಮೂವತ್ತು ದಿನಗಳಿಂದ ಈ ಕಾಲುಬಾಯಿ ಜ್ವರ ಹಲವಾರು ಹಳ್ಳಿಗಳಲ್ಲಿ ಕಾಣಿಸ್ಕೊಂಡ್ರೂ ಸಹ ಇದನ್ನು ನಿಯಂತ್ರಣಕ್ಕೆ ತರೋ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸ್ತಾನೆ ಈಗಾಗಲೇ ಹಲವಾರು ಗ್ರಾಮಗಳ ಪ್ರತಿ ಗ್ರಾಮದಲ್ಲೂ 10 ರಿಂದ 15 20 ಹಸುಗಳು ತೀರೋಗಿರುವಂತದ್ದು ಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತೀರೋಗಿರುವಂತದ್ದು ಈಗಾಗಲೇ ತಮ್ಮ ಗಮನಕ್ಕೆ ಬಂದಿದೆ ಈಗಾಗಲೇ ನಾವು ಗ್ರಾಮಗಳಿಗೆ ಸಹ ಭೇಟಿ ನೀಡಿದ್ದೀವಿ ಇವತ್ತು ಈ ಒಂದು ಪಶು ಚಿಕಿತ್ಸಾಲಯದ ಮುಖಾಂತರ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತ ಮೂಲ ಉದ್ದೇಶ ಏನು ಅಂದ್ರೆ ಇವತ್ತು ಅರಕಲಗೋಡು ತಾಲ್ಲೂಕಿನಲ್ಲಿ 24 ಪಶು ಚಿಕಿತ್ಸಾಲಯಗಳಿದೆ ಈ 24 ಪಶು ಚಿಕಿತ್ಸಾಲಯಗಳಲ್ಲಿ ಕೆಲಸ ಮಾಡುತ್ತಾ ಇರುವಂತ ವೈದ್ಯಾಧಿಕಾರಿಗಳ ಸಂಖ್ಯೆ ಕೇವಲ 5 ಇದೆ ಇವತ್ತು 5 ವೈದ್ಯರು ಇಡೀ ತಾಲ್ಲೂಕಿನ ಎಲ್ಲಾ ರಾಸುಗಳಿಗೆ ಕಾಲುಬಾಯಿ ಜ್ವರದ ಜೊತೆಗೆ ಇತರೆ ರೋಗಗಳಿಗೂ ಅವರು ಚಿಕಿತ್ಸೆ ಕೊಡುವಂತದ್ದು ಇರುತ್ತೆ ಇದರಿಂದ ರೋಗ ಉಲ್ಬಣ ಆಗಕ್ಕೆ ಒಂದು ಮೂಲ ಕಾರಣ ಇದೆ ಈ ಮಾಧ್ಯಮದ ಮುಖಾಂತರ ನಾನು ರೈತರ ಪರವಾಗಿ ನಮ್ಮ ಈ ಕ್ಷೇತ್ರದ ಶಾಸಕರು ಇರಬಹುದು ಇವತ್ತು ಉಸ್ತುವಾರಿ ಸಚಿವರು ಇರಬಹುದು ಮಂತ್ರಿಗಳಿಗೆ ನನ್ನ ಪ್ರಶ್ನೆ ಏನು ಅಂದ್ರೆ ಇವತ್ತು ಯಾವುದೋ ಸಂಬಂಧಪಡದೇ ಇರತಕ್ಕಂತ ಜನರ ಮೂಲಭೂತ ಸಮಸ್ಯೆಗಳ ಬಗ್ಗೆ ನಿಮಗೆ ಯಾವುದೇ ಕಾಳಜಿ ಇಲ್ಲ ಅನ್ನೋದು ಈ ಒಂದು ಕಾಲುಬಾಯಿ ಜ್ವರ ಇವತ್ತು ವ್ಯಾಪಕವಾಗಿ ಹರಡಿರೋದೇ ಒಂದು ನಿದರ್ಶನ ಇವತ್ತು ಯಾವ್ಯಾವುದೋ ಇಲಾಖೆಗಳ ಬಗ್ಗೆ ಮಾತನಾಡ್ತೀರಿ ಇಲಾಖೆಯಲ್ಲಿ ಇರತಕ್ಕಂತ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ಅದು ಸರಿ ಅದನ್ನ ನಾನು ತಪ್ಪು ಅಂತ ಹೇಳಲ್ಲ ಅದನ್ನ ನಾನು ಸಹ ಬೆಂಬಲಿಸ್ತೀನಿ ಆದರೆ ಇವತ್ತು ರೈತರ ಜೀವನಾಡಿ ಇವತ್ತು ಮನುಷ್ಯರ ಆರೋಗ್ಯ ಎಷ್ಟೋ ಮುಖ್ಯನೋ ರೈತರ ಜೊತೆ ಬದುಕ್ತಾ ಇರತಕ್ಕಂತ ಹಸು ಕರುಗಳು ಕುರಿಗಳು ಇದು ಬಹಳ ಮುಖ್ಯ ಇದರ ಬಗ್ಗೆ ಯಾಕೆ ನಿಮ್ಮ ನಿರ್ಲಕ್ಷ್ಯ ಧೋರಣೆ ಇದನ್ನ ತಾವು ಯಾಕೆ ಇವತ್ತು ನಮ್ಮ ತಾಲ್ಲೂಕಿಗೆ ಇರತಕ್ಕಂತ ಪಶು ಚಿಕಿತ್ಸಾಲಯಗಳಲ್ಲಿ ವೈದ್ಯರನ್ನ ತುಂಬೋ ನಿಟ್ಟಿನಲ್ಲಿ ಯಾಕೆ ನೀವು ಇದಕ್ಕೆ ಕ್ರಮ ವಹಿಸಿಲ್ಲ ಈಗ ಇರತಕ್ಕಂತ ಡಾಕ್ಟರ್ಗಳನ್ನ ಇವತ್ತು ಡಾಕ್ಟರ್ಗಳು ಕೇಳ್ತಾರೆ ಏನು ಸರ್ ಈಗ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ನಮ್ಮನ್ನ ಇಲ್ಲಿ ಏನೋ ಒಂಥರ ವಿಲನ್ ಆಗಿ ನೋಡ್ತಾ ಇದ್ದೀರಿ ಅಂತ ನಾವು ಇಲ್ಲಿ ಕೆಲಸ ಮಾಡ್ತಾ ಇರುವಂತ ವೈದ್ಯ ಕರ್ತವ್ಯ ನಿರತ ವೈದ್ಯರ ಮೇಲೆ ನಮ್ಮ ಕಂಪ್ಲೇಂಟ್ ಇಲ್ಲ ಅವರು ಕೆಲಸ ಮಾಡ್ತಿದ್ದಾರೆ ನಮ್ಮ ಪ್ರಶ್ನೆ ಇರತಕ್ಕಂತದ್ದು ಸರ್ಕಾರಕ್ಕೆ ಮತ್ತೆ ಸರ್ಕಾರವನ್ನ ಪ್ರತಿನಿಧಿಸಬೇಕಾದಂತ ಈ ಭಾಗದ ಶಾಸಕರಿಗೆ ನಮ್ಮ ಈ ಪ್ರಶ್ನೆ ಇದೆ